ಗಾಯ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾನು ಇವತ್ತು ಪಿಕ್ನಿಕ್ಗೆ ಹೋಗ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ, ನನ್ನ ಫ್ರೆಂಡ್ಸ್ ಜೊತೆಗೆ ಪಿಕ್ನಿಕ್ಗೆ ಹೋಗ್ತಾ ಇದ್ದೀನಿ. ನಾನು ಮತ್ತು ನಾವು ಮೂರು ಜನ, ನಾವು ಆ್ಯಕ್ಚುಲಿ ನಾಲ್ಕು ಜನ, ಅಂದರೆ ನಾನು, ನನ್ನ ಫ್ರೆಂಡ್, ಅವಳ ಹಸ್ಬೆಂಡ್ ಆ್ಯಂಡ್ ಸಣ್ಣ ಪಾಪು ಇದೆ. ಯಾವ ಪ್ಲೇಸ್ ಅಂತ ಆಮೇಲೆ ಹೇಳ್ತೀನಿ, ಬಟ್ ನನ್ನ ತಮ್ಮನೇಲ್ಸಿಂದ ನಿಮ್ಗೆ ಇವಾಗಲೇ ಗೊತ್ತಾಗಿರುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ತುಂಬ ಖುಷಿಯಲ್ಲಿದ್ದೀನಿ. ತುಂಬ ದಿನದ ನಂತರ ಹೊರಗಡೆ ಹೋಗೋದು. ಆ್ಯಕ್ಚುಲಿ ನಮ್ಮದು ಪ್ಲ್ಯಾನಿಂಗ್ ಇದ್ದಿದ್ದು 5 o'clock, ಇವಾಗ 6 o'clock ಆಗಿದೆ. ಸೊ ಹೊರಟು ಬಿಟ್ಟು, ಓಕೆ, ಅವ್ರು ಬಂದರು, ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಬೆಳಿಗ್ಗೆನೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದೆ, ಬಟ್ ಅಷ್ಟೊತ್ತಿಗೆ ನಮ್ಮ ಫ್ರೆಂಡ್ಸ್ ಬಂದರು. ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ನಾನು ಕಾರಲ್ಲಿದ್ದೀನಿ. ಸೊ ಇವರು ಊರಿಗೆ ಹೋಗ್ತಾಯಿದ್ದಾರೆ, ಇಸ್ರಾಯೇಲ್ ಬಿಟ್ಟುಬಿಟ್ಟು ಊರಿಗೆ ಹೋಗ್ತಾಯಿದ್ದಾರೆ. ಯಾಕಂದರೆ ಇಲ್ಲಿ ಫ್ಯಾಮಿಲಿ ಸ್ಟೇ ಮಾಡೋಕ್ಕಿಲ್ಲ, ಅಲೋಡ್ ಇಲ್ಲ. ಅದಕ್ಕೋಸ್ಕರ ಅವರು ಶ್ರೀಲಂಕಾಕ್ಕೆ ಹೋಗ್ತಾಯಿದ್ದಾರೆ. ಹಾಗೆ ಅವಳ ಜೊತೆಗೆ ನಾನು ಕೂಡ ಬಂದಿದ್ದೀನಿ. ಆ್ಯಂಡ್ ಇವಾಗ ಪೆಟ್ರೋಲ್ ಪಂಪಲ್ಲಿ ಗಾಡಿನ ನಿಲ್ಲಿಸಿದ್ದೀವಿ. ಸೊ ನೋಡಿ, ನಾವಿವಾಗ ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಬಂದಿದ್ದೀನಿ, ನಾನು ಜಸ್ಟ್ ಸ್ವಲ್ಪ ನೀರು ಕುಡ್ಕೊಂಡು ಬಂದಿದ್ದೀನಿ. ಯಾಕೆ ಅಷ್ಟು ಬೆಳಿಗ್ಗೆ ಆಗೋದಿಲ್ಲ. ಆ್ಯಕ್ಚುಲಿ ನಾನು ನಮ್ಮದು ಪ್ಲ್ಯಾನಿಂಗ್ ಇದ್ದದ್ದು 5 ಗಂಟೆಗೆ, ಬಟ್ ಇವಳು ಬಂದಿರೋದು ವೆನ್ ಯು ಕ್ಯಾಮ್ 6 morning ಟು ಪಿಕ್ ಮೀ 6:20 ಸಮಥಿಂಗ್ ಲೈಕ್ ದಟ್. 6:20 ಆ್ಯಂಡ್ ಶೀ ಸೆಡ್ ಶೀ ವಿಲ್ ಕಮ್. ಹಾಯ್, I said, I'm coming exactly 5. And you, and I came? 6:30 after 8. ಹಾಗೆ ನಾನೇನು ಮಾಡಿದ್ದೆ, 4 ಗಂಟೆಗೆ ಎದ್ದುಬಿಟ್ಟು ರೆಡಿಯಾಗಿ ಇವಳಿಗೆ ಮೆಸೇಜ್ ಮಾಡ್ತೀನಿ ಅಂತಂದಾಗ ಇವಳದು ಮೆಸೇಜ್ ಬಂತು, ಐ ವಿಲ್ ಕಮ್ ಎಟ್ 6 o'clock ಅಂತ. ಓಕೆ, ಆಮೇಲೆ ಮೆಸೇಜ್ ಮಾಡಿದೆ, ಓಕೆ ನಾನು ಮಲಗ್ತೀನಿ ಅಂತ. ಹಾಗೆ ಮಲಗಿದ್ದೆ. ಸೊ ಸ್ವಲ್ಪ ಸ್ವೆಲ್ಲಿಂಗ್ ಇದೆ ನನ್ನ ಮುಖ, ಒಂದ್ಸರ್ತಿ ಎದ್ದುಬಿಟ್ಟು ಮಲಗಿದ್ರೆ ಹಾಗೇನೆ ಅಲ್ವಾ. ಹಾಗೆ ಇವಾಗ ಕಾಫಿ ಕುಡಿಯೋಣ ಅಂತ ನಿಲ್ಲಿಸಿದ್ದೀವಿ. ಸೊ ಕಾಫಿ ಕುಡಿತೀವಿ ಆ್ಯಂಡ್ ನಿಮಗೆ ನಾನು ಆಮೇಲೆ ಸಿಗ್ತೀನಿ. ಯಾಕೆಂದರೆ ಇಲ್ಲಿ ಬೇಬಿ ಮಲಗಿದೆ ನೋಡಿ. ಸೊ ಯಾ, ಸೊ ಜಾಸ್ತಿ ಮಾತಾಡೋಕ್ಕಾಗಲ್ಲ ನನಗೆ, ಎಚ್ಚರಿಕೆ ಆಗುತ್ತೆ ಅವನಿಗೆ, ಆಮೇಲೆ ಅಳೋಕ್ಕೆ ಸ್ಟಾರ್ಟ್ ಮಾಡಿದರೆ ಕಷ್ಟ ಅಲ್ವಾ. ಸೊ ಅವನ ನಿದ್ದೆ ಫುಲ್ ಆಗಿಬಿಟ್ಟು ಎದ್ರೇ ಮಕ್ಕಳಿಗೆ ಸಮಾಧಾನ. ಅದಕ್ಕೋಸ್ಕರ ನಾನು ನಿನ್ನ ಕಾರಲ್ಲಿ ವ್ಲಾಗ್ ಮಾಡಲ್ಲ, ನಾನು ನಿಮ್ಗೆ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಓಕೆ, ಸೊ ಸ್ಟೇ ಟ್ಯೂನ್ಡ್. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಾನು, ಇದು ಶಾನಿ ಆ್ಯಂಡ್ ಇದು ಮಲಿಂದರ್. ನಾವು ಡೆಟ್ಸಿಗೆ ಹೋಗ್ತಾ ಇದ್ದೀವಿ. ಸೊ ಗೈಸ್, ಇವಾಗ ನೀವು ನೋಡ್ತಿರೋ ಪ್ಲೇಸ್ ಸಮುದ್ರ ಮಟ್ಟಕ್ಕಿಂತ 177 meters ಕೆಳಮಟ್ಟದಲ್ಲಿದೆ. ಸೊ ನಾವು ನಮ್ಮ ಪ್ರೈವೇಟ್ ಕಾರಲ್ಲಿ ಬಂದಿರೋದ್ರಿಂದ ನಮಗೆ ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸಿ ಆರಾಮಾಗಿ ಫೋಟೋಶೂಟ್ನ ಮಾಡಿಸ್ಕೊತಾ ಇದ್ದೀವಿ. ನೋಡ್ಬೋದು ನೀವು. ನೀವು ನೋಡ್ಬೋದು, ನನಗೆ ಇಲ್ಲಿ ಕುತ್ಕೊಳ್ಳೋದಕ್ಕೇ ಭಯ ಆಗ್ತಾಯಿತ್ತು. ಯಾಕಂದರೆ ಕೆಳಗಡೆ ತುಂಬಾ ಆಳ ಇತ್ತು ಆ್ಯಂಡ್ ಇಲ್ಲಿ ಎಲ್ಲ ಟೂರಿಸ್ಟ್ಗಳು ಬಂದುಬಿಟ್ಟು ಫೋಟೋಶೂಟ್ನ ಮಾಡಿಸ್ಕೊತಾ ಇದ್ರು. ಸೊ ನಾವು ತುಂಬ ಚೆನ್ನಾಗಿ ಫೋಟೋಶೂಟ್ನ ಮಾಡಿಸ್ಕೊಂಡ್ವಿ ಆ್ಯಂಡ್ ನಾವು ಫೋಟೋಶೂಟ್ ಮಾಡಿಸ್ಕೊಂಡು ಏನು ಎಡ್ವರ್ಟ್ನ ಮಾಡ್ಕೊಂಡ್ವಿ ನೋಡಿ. ಸೊ ಗೈಸ್ ನೋಡಿ, ಇಲ್ಲಿ ನಮ್ಮನ್ನು ಪೊಲೀಸರು ನಿಲ್ಲಿಸಿದರು. ನಾವು ಫೋಟೋ ತೆಗೆಯೋ ರಭಸದಲ್ಲಿ
ಸೀಟ್ ಬೆಲ್ಟ್ನ ಹಾಕಿಲಾಗಿತ್ತು. ಸೊ ನಮಗೆ ಫೈನ್ ಕೂಡ ಕಟ್ಟೋದಕ್ಕೆ ಸಿಕ್ತು. ಆ್ಯಂಡ್ ನಮ್ದೆಲ್ಲರದು ಪಾಸ್ಪೋರ್ಟ್ ಚೆಕ್ ಮಾಡಿದ್ರು. ಆ್ಯಂಡ್ ನಾವು ಕೊರೋನಾ ವ್ಯಾಕ್ಸಿನ್ ಹಾಕಿಸ್ಕೊಂಡಿದ್ದೀವ ಅಂತ ಕೇಳಿದ್ರು. ಹಾಕಿಸ್ಕೊಂಡಿಲ್ಲ ಅಂದರೆ ಆ ಕಡೆ ಹೋಗೋದಕ್ಕೆ ಇಲ್ಲ, ಇನ್ನೊಂದು ಕಡೆಯಿಂದ ನಮಗೆ ಡೆಡ್ ಸೀಗೆ ಹೋಗೋದಕ್ಕೆ ಬಿಡ್ತಾರೆ. ಫೈನಲಿ ನಮ್ಮನ್ನು ಬಿಟ್ಟರು. תעודת מתחסן בבקשה. להוציא גם אתם תעודת מתחסן עם תעודה מזהה בבקשה. בבקשה, נסיעה טובה. ಸೊ ಗೈಸ್, ಫೈನಲಿ ನಾವು ರೀಚ್ ಆದ್ವಿ. ಇವಾಗ ಇಲ್ಲಿ ಬ್ರೇಕ್ಫಾಸ್ಟಿಗೆ ಅಂತ ನಾವು ಇಲ್ಲಿ ಕೂತಿದ್ದೀವಿ. ನೋಡಿ, ನನ್ನ ಬ್ಯಾಕ್ ಸೈಡಲ್ಲಿ ಕಾಣ್ತಾ ಇದೆ ನೋಡಿ. ಕೂಡ ಈ ಪ್ಲೇಸಿಂದ ನಾನು ಫಸ್ಟ್ ಟೈಮ್ ಬಂದಿರೋದು. ಆ್ಯಕ್ಚುಲಿ ನಾನು 3-4 times ಡೆಡ್ಸಿಗೆ ಬಂದಿದ್ದೇನೆ, ಬಟ್ ಈ ರೋಡಲ್ಲಾಗಿ ನಾನು ಫಸ್ಟ್ ಟೈಮ್ ಬಂದಿರೋದು. ನೋಡೋಣ ಹೇಗಿರುತ್ತೆ ಅಂತ. ಆ್ಯಂಡ್ ಇಲ್ಲಿ ಇವಾಗ ನಮಗೆ ಇಸ್ರೇಲಲ್ಲಿ ಚಳಿಗಾಲ, ಬಟ್ ವಿಂಟರ್ ನಮಗೆ, ಬಟ್ ಇಲ್ಲಿ ಫುಲ್ ಸಮ್ಮರ್ ಥರ ಫೀಲ್ ಕೊಡ್ತಾ ಇದೆ. ನಾವಿಲ್ಲಿ ಒಂದು ಕಡೆ ಕೂತಿದ್ದೀವಿ. ಸೊ ಗೈಸ್, ನಾನು ನಿಮಗೆ ಮೊದಲೇ ಹೇಳಿರೋ ಪ್ರಕಾರ ನಾನಿವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಒಂದು ಬೀಚ್ಗೆ. ಬೀಚ ಅಂತ ಕೇಳಿಬಿಡಿ, ಇದೇನು ಅಂತಿಂಥ ಬೀಚ್ ಅಲ್ಲ, ಇದು ಡೆಡ್ ಸೀ. ಕನ್ನಡದಲ್ಲಿ ಇದನ್ನು ಮೃತ ಸರೋವರ ಅಥವಾ ಮೃತ ಸಮುದ್ರ ಅಂತ ಕರೀತಾರೆ. ಇದು ಲೊಕೇಟೆಡ್ ಆಗಿರೋದು ಜೋರ್ದನ್ನ ಈಸ್ಟ್ ಆ್ಯಂಡ್ ಇಸ್ರಾಯೇಲ್ನ ವೆಸ್ಟ್ನಲ್ಲಿ. ಹೆಸರೇ ಹೇಳಿರೋ ಪ್ರಕಾರ ಈ ಬೀಚಲ್ಲಿ ಯಾವುದೇ ಥರದ ಜೀವರಾಶಿಗಳಿಲ್ಲ, ಲೈಕ್ ಮೀನುಗಳು, ಹಾವುಗಳು, ಕಪ್ಪೆಗಳು, ಆಮೆಗಳು, ಬಟ್ ಕೆಲವು ಥರದ ಬ್ಯಾಕ್ಟೀರಿಯಾಗಳಿರ್ತವೆ. ಇದು ಪ್ರಪಂಚದಲ್ಲಿ ಅತಿ ಕೆಳಮಟ್ಟದಲ್ಲಿರುವ ಬೀಚ್ ಆಗಿದೆ. ಇದು 418 meters ಅಂದರೆ 1371 feet ಸಮುದ್ರ ಮಟ್ಟಕ್ಕಿಂತನೂ ಕೆಳಗಡೆ ಇದೆ. ಇಲ್ಲಿ ನಿಮಗೆ ಈಜು ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಫ್ರೆಂಡ್ಸ್, ಆರಾಮಾಗಿ ನೀವು ಈಜಾಡ್ಕೊಂಡು ಇರ್ಬೋದು. ಈ ನೀರು ನಮ್ಮನ್ನು ಮುಳುಗಕ್ಕೆ ಬಿಡಲ್ಲ. ಇದು ಉಳಿದ ಸಮುದ್ರಗಳಿಗಿಂತ ಆಲ್ಮೋಸ್ಟ 8-9 times ಉಪ್ಪಿನ ಅಂಶದಿಂದ ಕೂಡಿದೆ. ನೋಡಿ, ಇಲ್ಲಿ ಫುಲ್ ಉಪ್ಪಿದೆ. ಸೊ ಗೈಸ್, ಈ ಡೆಡ್ ಸೀಯಿಂದ ತುಂಬಾ ತರಹದ ಕಾಸ್ಮೆಟಿಕ್ಸ್, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಮಾಡ್ತಾರೆ, ಲೈಕ್ ಮಾಯಿಶ್ಚರೈಸರ್ಸ್, ಶಾಂಪೂ, ಕಂಡೀಷ್ನರ್, ಸೋಪ್, ಈ ಥರದ್ದೆಲ್ಲ. ಸೊ ಇದ್ರ ಬಗ್ಗೆ ನಾನು ನಿಮಗೆ ಇನ್ನೊಂದು ಸರ್ತಿ ವಿಡಿಯೋನ ಮಾಡ್ತೀನಿ. ಸೊ ಗೈಸ್, ನನಗಂತೂ ಸ್ವಿಮ್ಮಿಂಗ್ ಬರೋದೇ ಇಲ್ಲ, ಆದರೂ ನೋಡಿ ನಾನು ಎಷ್ಟು ಆರಾಮಾಗಿ ನೀರಲ್ಲಿ ತಲಾಡ್ಕೊಂಡಿದ್ದೀನಿ ಅಂತ. ಸೊ ಗೈಸ್, ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ, ಯಾಕಂತಂದರೆ ಯೂಟ್ಯೂಬ್ ಮೂಲಕ ನಾನು ಹೋಗೋ ಪ್ಲೇಸ್ಗಳನ್ನೆಲ್ಲ ನನಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಬೋದು ಅಂತ. ಸೊ ಗೈಸ್, ಮುಂಚೆನೂ ನಾನು ತುಂಬ ಪ್ಲೇಸಸ್ಗಳಿಗೆ ಹೋಗ್ತಾ ಇದ್ದೆ, ಆದರೆ ಅದನ್ನು ನಿಮ್ಮ ಜೊತೆಗೆ ಹಂಚ್ಕೊಳಕ್ಕೆ ಆಗ್ತಾ ಇಲ್ಲ ಆಗಿತ್ತು. ಇವಾಗಂತೂ ನಾವು ಒಂದು ಯೂಟ್ಯೂಬ್ ಫ್ಯಾಮಿಲಿ ಆಗಿಬಿಟ್ಟಿದ್ದೀವಿ. ಸೊ ನಿಮ್ಮ ಜೊತೆ ನಾನು ಆರಾಮಾಗಿ ಹಂಚ್ಕೊಬೋದು. ಆ್ಯಂಡ್ ನೀವು ನನಗೆ ತುಂಬಾ ಪ್ರೀತಿ ತೋರಿಸಿದ್ದೀರಾ, ಇದೇ ಥರ ನಿಮ್ಮ ಪ್ರೀತಿನ ಇನ್ನು ಮುಂದೆನೂ ತೋರಿಸ್ತೀರಾ ಅಂತ ಭಾವಿಸ್ತೀನಿ. ಸೊ ಗೈಸ್, ನೋಡ್ತಾ ಇದ್ದೀರಿ ಅಲ್ವಾ, ನಾವಿಷ್ಟು ಆರಾಮಾಗಿ ಈ ಬೀಚಲ್ಲಿ ತಲಾಡ್ಕೊಂಡಿದ್ದೀವಿ ಅಂತ. ನಿಮಗೆ ಈಜ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಆರಾಮ
ಆರಾಮಾಗಿ ಈ ಬೀಚಲ್ಲಿ ತಲಾಡ್ಕೊಂಡು ಇರ್ಬೋದು. ಯಾರಾದರೂ ಇಸ್ರೇಲಲ್ಲಿ ಇದ್ದರೆ ಅಥವಾ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಈ ಪ್ಲೇಸ್ಗೆ ಒಂದ್ಸರ್ತಿ ಭೇಟಿ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಖುಷಿ ಪಡ್ತೀರಾ ನೀವು. ಆ್ಯಂಡ್ ನೋಡಿ, ಇವರು ಮಲಕ್ಕೊಂಡು ಪೇಪರ್ನ ಓದ್ತಾ ಇದ್ದಾರೆ. ನೋಡಿ, ಭಯನೇ ಬೇಡ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈ ನೀರಲ್ಲಿ ತುಂಬ ಉಪ್ಪಿನಾಂಶ ಇರೋದ್ರಿಂದ ಸ್ವಲ್ಪ ಜಾಗ್ರತೆ ವಹಿಸಿ. ನಿಮ್ಮ ಕಣ್ಣಿಗಂತೂ ಈ ನೀರನ್ನ ಹೋಗೋದಕ್ಕೆ ಬಿಡಬೇಡಿ. ಕಣ್ಣೊಳಗಡೆ ನೀರು ಹೋಯ್ತು ಅಂತಂದರೆ ಯಪ್ಪ, 1 ಅವರ್ಗಿಂತನೂ ಜಾಸ್ತಿ ನಮ್ಮ ಕಣ್ಣು ಉರಿಯತ್ತೆ. ಅಷ್ಟೊಂದು ಉಪ್ಪಿನ ಅಂಶದಿಂದ ಕೂಡಿದೆ ಈ ಸಮುದ್ರದ ನೀರು. ಸೊ ಗೈಸ್, ನೋಡ್ಕೊಂಡು ಬಂದ್ರಿ ಅಲ್ವಾ ಡೆಡ್ ಸೀ ಹೇಗಿದೆ ಅಂತ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ, ಹಾಗೂ ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಯಾರಿಗೆಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಆ್ಯಂಡ್ ಗೈಸ್, ಪ್ಲೀಸ್, ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗೈಸ್, ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.